আসসালামু আলাইকুম ওরহমতুল্লাহি ওবরাকাতু। আত্মীয় ডেইজ ওয়ার্ল্ড নিউজ চ্যানেল বীক্ষক বান্ধবরে, রমজান সন্দেশ এম্ব ই বিশেষ মালিকেয়ালি দৈনন্দিন ধর্মদ কুরিতাদ অল্প বিবরণেয়ন্নু হেলল্পডুব অদর ওন্দু ভাগবাগি শিক্ষণদ কুরিতু ইসলামিন নিলুবু ಏನೆಂಬುದರ ಕುರಿತು ಸಂಕ್ಷಿಪ್ತ ರೂಪದಲ್ಲಿ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. ಮಾನ್ಯರೇ, ಇಸ್ಲಾಂ ಶಿಕ್ಷಣಕ್ಕೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದೆ. ತಲಬುಲ್ ಇಲ್ಮಿ ಫರೀಲತುನ್ ಅಲಾ ಕುಲ್ಲಿ ಮುಸ್ಲಿಮಿನ್ ವ ಮುಸ್ಲಿಮ. ಒಬ್ಬ ನೈಜ ವಿಶ್ವಾಸಿಯಾಗಿ ಬದುಕಲು ಅಗತ್ಯವಾದ ಧಾರ್ಮಿಕ ಅರಿವು, ಅದು ಪ್ರತಿಯೊಬ್ಬ ಮುಸ್ಲಿಂ ಸ್ತ್ರೀ ಪುರುಷರ ಮೇಲೆ ಕಡ್ಡಾಯ ಎಂದು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಘೋಷಿಸಿದ್ದಾರೆ. ಉತುಲುಬುಲ್ ಇಲ್ಮ ವಲೌ ಬಿಸ್ವೀನ್, ದೂರದ ಚೈನಾಕ್ಕೆ ತೆರಳಿಯಾದರೂ ಅಥವಾ ಬಹಳಷ್ಟು ಕಷ್ಟಗಳನ್ನು ಸಹಿಸಿ ದೂರದ ಪ್ರಯಾಣ ಬೆಳೆಸಿಯಾದರೂ ನೀವು ಧಾರ್ಮಿಕ ಜ್ಞಾನವನ್ನು ಕರಗತ ಮಾಡಬೇಕು ಎಂದು ಆ ಪ್ರವಾದಿ ವರ್ಯರು ನಮ್ಮೊಂದಿಗೆ ನಿರ್ದೇಶಿಸಿದ್ದಾರೆ. ಅಲ್ ಹಿಕ್ಮತ್ತು ಲಾಲ್ಲತುಲ್ ಮುಮಿನ್, ಧಾರ್ಮಿಕ ಅರಿವು ಎಂಬುದು ಒಬ್ಬ ಸತ್ಯವಿಶ್ವಾಸಿಯ ಕಳೆದುಹೋದ ಸಂಪತ್ತು. ಕಳೆದುಹೋದ ಸಂಪತ್ತನ್ನು, ಕಳೆದುಹೋದ ವಸ್ತುವನ್ನು ಶರೀರವಿಡೀ ಕಣ್ಣಾಗಿಸಿ ಹುಡುಕುವಂತೆ ಒಬ್ಬ ಸತ್ಯವಿಶ್ವಾಸಿಯು ಧಾರ್ಮಿಕ ಅರಿವು ಎಲ್ಲಿ ಸಿಗುತ್ತದೆಯೋ ಅದನ್ನು ಆತ ಬಾಚಿಕೊಳ್ಳಬೇಕು. ಪೂರ್ಣವಾಗಿಯೂ ತನ್ನ ಗಮನವನ್ನು ಅರಿವನ್ನು ಹೆಚ್ಚಿಸುವುದರತ್ತ ಕೇಂದ್ರೀಕರಿಸಬೇಕು ಎಂದು ಪ್ರವಾದಿವರ್ಯರು ತಿಳಿಸಿದ್ದಾರೆ. ಪ್ರವಾದಿವರೇಣ್ಯರಿಗೆ 23 ವರ್ಷಗಳಲ್ಲಾಗಿ ಅವತೀರ್ಣಗೊಂಡ ಪವಿತ್ರ ಕುರ್ಆನ್, ಒಟ್ಟು 6,666 ಸೂಕ್ತಗಳನ್ನು ಹೊಂದಿರುವ, 114 ಅಧ್ಯಾಯಗಳನ್ನು ಹೊಂದಿರುವ, 30 ಕಾಂಡಗಳನ್ನು ಹೊಂದಿರುವ ಪವಿತ್ರ ಕುರ್ಆನ್. ಆ ಕುರ್ಆನಿನ ಮೊತ್ತ ಮೊದಲ ಮಾತು ಅಥವಾ ಪ್ರವಾದಿ ಮುಹಮ್ಮದ್ ಪೈಗಂಬರರಿಗೆ 40 ವರ್ಷ 6 ತಿಂಗಳು 6 ದಿನವಾದ ಸಂದರ್ಭ, ರಮಲಾನಿನ 17ನೆಯ ಒಂದು ದಿನ, ಪ್ರವಾದಿವರೇಣ್ಯರು ಮಕ್ಕಾದಿಂದ ಸ್ವಲ್ಪ ದೂರದ ಜಬಲ್ ಹಿರಾ ಅಥವಾ ಜಬಲುನ್ನೂರ್ ಎಂಬ ಹಿರಾ ಪರ್ವತದ ಮೇಲೆ ನೆಬಿವೆರ್ಯರು ಏಕಾಂಗಿಯಾಗಿ ಅಲ್ಲಾಹನ ಆರಾಧನಾ ನಿರತರಾಗಿದ್ದಾಗ ದೇವದೂತ ಜಿಬ್ರೀಲ್ ಅಲೈಹಿಸ್ಸಲಾಮರು ಇಳಿದು ಬಂದು ಪ್ರವಾದಿವರೇಣ್ಯರೊಂದಿಗೆ ಓದಿರಿ ಓದಿರಿ ಎಂದು 3 ಬಾರಿ ಅವಶ್ಯಪಟ್ಟು ಕೊನೆಗೆ ಓದಿಕೊಟ್ಟ ಪವಿತ್ರ ಕುರ್ಆನಿನ ಮೊದಲ 5 ಸೂಕ್ತಗಳಾಗಿದೆ. ಇಕ್ರಾ ಬಿಸ್ಮಿ ರಬ್ಬಿಕಲ್ಲದಿ ಖಲಕ್, ಖಲಕ್ ಅಲ್ ಇನ್ಸಾನ ಮಿನ್ ಅಲಕ್, ಇಕ್ರಾ ವರಬ್ಬುಕಲ್ ಅಕ್ರಮ್ ಅಲ್ಲದಿ ಅಲ್ಲಮ ಬಿಲ್ ಕಲಂ ಅಲ್ಲಮ ಅಲ್ ಇನ್ಸಾನ ಮಾಲಂ ಯಅಲಂ. ಪವಿತ್ರ ಕುರ್ಆನಿನ ಮೊದಲ 5 ಸೂಕ್ತಗಳಿವು. ಈ ಸೂಕ್ತಗಳಲ್ಲಿ ಹೇಳುವುದು, ನೀವು ಓದಿರಿ, ಇಕ್ರಾ ಬಿಸ್ಮಿ ರಬ್ಬಿಕ್, ನಿಮ್ಮ ಒಡೆಯನ ನಾಮದಿಂದ ನೀವು ಓದಿರಿ ಎಂದು ಹೇಳುತ್ತಾ ಮುಂದುವರಿದು ಕುರ್ಆನ್ ಹೇಳುತ್ತದೆ, ಇಕ್ರಾ ವರಬ್ಬುಕಲ್ ಅಕ್ರಮ್ ಅಲ್ಲದಿ ಅಲ್ಲಮ ಬಿಲ್ ಕಲಂ. ನೀವು ಓದಿರಿ, ನಿಮ್ಮ ಒಡೆಯನಾದ ಸೃಷ್ಟಿಕರ್ತನು ದೊಡ್ಡ ಗೌರವಾನ್ವಿತನಾಗಿದ್ದಾನೆ, ಅವನು ಪೆನ್ನಿನ ಮೂಲಕ ಅರಿವನ್ನು ಹಂಚಿದವನಾಗಿದ್ದಾನೆ. ಅಥವಾ ಓದು ಹಾಗೂ ಬರಹ, ಇದು ಜ್ಞಾನದ ಪ್ರಧಾನ 2 ಮಾರ್ಗಗಳು. ಓದುವಿಕೆಯೂ ಕೂಡ ನಿರಂತರವಿರಬೇಕು, ಬರಹ ಕೂಡ ಅಗತ್ಯ. ಹೀಗೆ ಓದು ಹಾಗೂ ಬರಹಗಳ ಮೂಲಕ ಜ್ಞಾನ ಗಳಿಸಬೇಕೆಂಬ ನಿರ್ದೇಶವನ್ನು ಪವಿತ್ರ ಕುರ್ಆನ್ ತನ್ನ ಮೊಟ್ಟ ಮೊದಲ ಸೂಕ್ತದಲ್ಲಿ ತಿಳಿಸಿದೆ. ಇನ್ನು ಪ್ರವಾದಿ ಮುಹಮ್ಮದ್ ಪೈಗಂಬರು ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ಶಿಕ್ಷಣದ ಕುರಿತು ಧಾರಾಳವಾಗಿ ಹೇಳಿದ್ದಾರೆ. ಉದಾಹರಣೆಗೆ, ಮೊದಲ ಮನುಜ ಆದನ್ ನಬಿ ಅಲೈಹಿಸ್ಸಲಾಂ, ಆ ಆದನ್ ನಬಿ ಅಲೈಹಿಸ್ಸಲಾಮರನ್ನು ಅಲ್ಲಾಹನು ಸೃಷ್ಟಿಸಿ ಇತರ ಎಲ್ಲ ಮಲಕ್ಗಳಿಗಿಂತ, ದೇವದೂತರುಗಳಿಂದ ಆ ಆದಮ್ರಿಗೆ ದೊಡ್ಡ ಸ್ಥಾನವನ್ನು ನೀಡಲು ತೀರ್ಮಾನಿಸಿ
ಆ ಮಲಕ್ಕುಗಳಿಂದ ಆದಮ್ ಅಲೈಹಿಸ್ಸಲಾಮರಿಗೆ ಸಾಷ್ಟಾಂಗ ವೆರಗಿಸಲು ಉದ್ದೇಶಿಸಿ ಅದಕ್ಕೊಂದು ಯೋಗ್ಯತೆಯಾಗಿ ಮಲಕ್ಕುಗಳಿಂದ ಗೌರವಿಸಲ್ಪಡಲಿಕ್ಕಿರುವ ಒಂದು ಮಾನದಂಡವಾಗಿ ಅಲ್ಲಾಹನು ಆದಮ್ ನಬಿ ಅಲೈಹಿಸ್ಸಲಾಮರಿಗೆ ನೀಡಿದ್ದು ಶಿಕ್ಷಣವನ್ನಾಗಿತ್ತು. ವಅಲ್ಲಮ ಆದಮ ಅಲ್ ಅಸ್ಮಾ ಕುಲ್ಲಹ, ಸಕಲ ವಸ್ತುಗಳ ಜಗತ್ತಿನಲ್ಲಿ ಅಂದಿನಿಂದ ಇನ್ನು ಅಂತ್ಯದಿನದವರೆಗೆ ಉಂಟಾಗಲಿರುವ ಎಲ್ಲ ವಸ್ತುಗಳ ನಾಮಗಳನ್ನು ಅಲ್ಲಾಹನು ಆದಮ್ ನಬಿ ಅಲೈಹಿಸ್ಸಲಾಮರಿಗೆ ತಿಳಿಸಿಕೊಡುತ್ತಾನೆ. ಹೀಗೆ ಆದಮ್ ನಬಿ ಅಲೈಹಿಸ್ಸಲಾಮರಿಗೆ ಜ್ಞಾನವನ್ನು ನೀಡಿ ಬಳಿಕ ಮಲಕ್ಕುಗಳೊಂದಿಗೆ ಒಂದೊಂದು ವಸ್ತುಗಳನ್ನು ತೋರಿಸಿ ಅವುಗಳ ನಾಮವನ್ನು ಕೇಳುತ್ತಾನೆ. ಕಾಲು ಲಾ ಇಲ್ಮ ಲನಾ ಇಲ್ಲ ಮಾ ಅಲ್ಲಮ್ತನ, ಅಲ್ಲಾಹನೇ ನೀನು ಕಲಿಸಿದ್ದಲ್ಲದೆ ನಮಗೆ ಯಾವುದು ಕೂಡ ತಿಳಿಯದು ಎಂದು ಅವರು ಉತ್ತರಿಸಿದಾಗ ಆದಮ್ರೊಂದಿಗೆ ಈ ದೇವದೂತರುಗಳಿಗೆ ಸಕಲ ವಸ್ತುಗಳ ನಾಮಗಳನ್ನು ಕಲಿಸಲು ಅಲ್ಲಾಹನು ಆಜ್ಞಾಪಿಸುತ್ತಾನೆ. ಹೀಗೆ ಇತ್ತೀಚೆಗೆ ಸೃಷ್ಟಿಸಲ್ಪಟ್ಟದ್ದಾದರೂ ಲಕ್ಷಾಂತರ ವರ್ಷಗಳ ಮುನ್ನ ಸೃಷ್ಟಿಸಲ್ಪಟ್ಟ ದೇವದೂತರುಗಳಿಗೆ ಗುರುವರಿಯರಾಗಿ ಮೆರೆಯುವ ಸೌಭಾಗ್ಯ ಆದಮ್ ಅಲೈಹಿಸ್ಸಲಾಮರಿಗೆ ಉಂಟಾಗುತ್ತದೆ. ಹೀಗೆ ಎಲ್ಲ ವಸ್ತುಗಳ ನಾಮಗಳನ್ನು ಆದಮ್ರಿಂದ ಕಲಿತ ಮಲಕ್ಕುಗಳೊಂದಿಗೆ ದೇವದೂತರುಗಳೊಂದಿಗೆ ಅಲ್ಲಾಹನು ಆಜ್ಞಾಪಿಸುತ್ತಾನೆ. ನಿಮಗೆ ವಿದ್ಯೆಯನ್ನು ನೀಡಿದ, ನಿಮಗೆ ಅರಿವನ್ನು ನೀಡಿದ ನಿಮ್ಮ ಗುರುವರಿಯರಾದ ಆದಮ್ರಿಗೆ ನೀವು ಸುಜೂದ್ ಮಾಡಿರಿ, ಸಾಷ್ಟಾಂಗವೆರಗಿರಿ, ಅಥವಾ ಅವರಿಗೆ ನೀವು ಗೌರವ ಸಮರ್ಪಿಸಿರಿ ಎಂದು ಅಲ್ಲಾಹನು ಮಲಕ್ಕುಗಳೊಂದಿಗೆ ಆಜ್ಞಾಪಿಸುತ್ತಾನೆ. ನಾನು ಹೇಳುತ್ತಿರುವುದು ಇಲ್ಲಿ ಮನುಜನಿಗೆ ಗೌರವ ಲಭ್ಯವಾಗಲಿಕ್ಕಿರುವ ಪ್ರಧಾನ ಮಾನದಂಡ ಅದು ಅರಿವು ಎಂಬುದನ್ನು ಕುರ್ಆನ್ ಈ ಮೂಲಕ ಸಾಬೀತುಪಡಿಸುತ್ತದೆ. ಅರಿವು ಧಾರ್ಮಿಕ ಲೌಕಿಕ ಅರಿವು ಎಂದು ಇಸ್ಲಾಂ ಪ್ರತ್ಯೇಕಿಸಿಲ್ಲ. ಒಬ್ಬ ಸತ್ಪ್ರಜೆಯಾಗಿ ಬದುಕಲು ಅಗತ್ಯವಾದ ಎಲ್ಲ ಲೌಕಿಕ ಹಾಗೂ ಧಾರ್ಮಿಕ ಶಿಕ್ಷಣಕ್ಕೂ ಇಸ್ಲಾಂ ಪ್ರೋತ್ಸಾಹಿಸಿದೆ. ಆದಮ್ ಅಲೈಹಿಸ್ಸಲಾಮರಿಗೆ ಅಲ್ಲಾಹನು ಮೊಟ್ಟ ಮೊದಲಿಗೆ ಕಲಿಸಿದ್ದು ಧಾರ್ಮಿಕ ಅರಿವಾಗಿರಲಿಲ್ಲ, ಹೊರತು ಅದೊಂದು ಅಗತ್ಯವಾದ ಲೌಕಿಕ ಅರಿವಾಗಿತ್ತು. ಹೀಗೆ ಲೌಕಿಕವಾಗಿರಲಿ ಧಾರ್ಮಿಕವಾಗಿರಲಿ ಒಬ್ಬ ಮನುಜನಿಗೆ ಒಳ್ಳೆಯ ಪ್ರಜೆಯಾಗಿ ಬದುಕಲು ಅಗತ್ಯವಿರುವ ಶಿಕ್ಷಣಕ್ಕೆ ಇಸ್ಲಾಂ ಮಹತ್ವವನ್ನು ನೀಡಿದೆ, ಗೌರವವನ್ನು ನೀಡಿದೆ. ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂದು ಹದೀಸ್ನಲ್ಲಿ ಹೇಳುತ್ತಾರೆ, ಮಾ ಉಬಿದಲ್ಲಾಹು ಬಿಷೈ ಇನ್ ಅಫ್ಲಲ ಮಿನ್ ಫಿಕ್ಹಿನ್ ಫಿದ್ದೀನ್, ಧರ್ಮದ ಅರಿವನ್ನು ಗಳಿಸುವುದಕ್ಕಿಂತ ಶ್ರೇಷ್ಠ ಆರಾಧನೆಯನ್ನು ಯಾವೊಬ್ಬನಿಂದಲೂ ಒಮ್ಮೆಯೂ ಸಾಧ್ಯವೇ ಇಲ್ಲ ಎಂದು ಪ್ರವಾದಿವರ್ಯರು ಹೇಳುತ್ತಾರೆ. ಅಥವಾ ಆರಾಧನೆಗಳ ಪೈಕಿ ಅತ್ಯಂತ ಶ್ರೇಷ್ಠ ಅದ್ವಿತೀಯ ಸ್ಥಾನದಲ್ಲಿರುವ ಆರಾಧನೆ ಅದು ಆರಾಧನೆಗಳ ಕುರಿತಾದ ಅರಿವಾಗಿದೆ, ಧರ್ಮಜ್ಞಾನವಾಗಿದೆ ಎಂದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ. ಪವಿತ್ರ ಕುರ್ಆನ್ ಮನುಷ್ಯನನ್ನು ಆಧ್ಯಾತ್ಮಿಕವಾಗಿ ಪಳಗಿಸುವುದರ ವಿಧಾನಗಳನ್ನು ಹೇಳುತ್ತದೆ. ಲಕದ್ ಮನ್ನಲ್ಲಾಹು ಅಲಲ್ ಮುಮಿನೀನ ಇದ್ ಬಅಸ ಫೀಹಿಂ ರಸೂಲಂ ಮಿನ್ ಅನ್ಫುಸಿಹಿಂ ಯತುಲು ಅಲೈಹಿಂ ಆಯಾತಿಹಿ ವಯುಜಕ್ಕೀಹಿಂ ವಯುಅಲ್ಲಿಮುಹುಮುಲ್ ಕಿತಾಬ ವಲ್ ಹಿಕ್ಮ ವಇನ್ ಕಾನೂ ಮಿನ್ ಕಬಲು ಲಫೀ ಧಲಾಲಿಂ ಮುಬೀನ್. ಅಲ್ಲಾಹನ ಕುರ್ಆನ್ ಹೇಳಿದ್ದು ಮನುಷ್ಯನನ್ನು ಆಧ್ಯಾತ್ಮಿಕವಾಗಿ ತರಬೇತುಗೊಳಿಸಬೇಕಿದ್ದರೆ ಮೊಟ್ಟ ಮೊದಲಿಗೆ ಅವನಿಗೆ ಕುರ್ಆನಿನ ಅರಿವನ್ನು ನೀಡಬೇಕು. ಪ್ರವಾದಿವರೆಣ್ಯರುಗಳೆಲ್ಲರೂ ಈ ಜಗತ್ತಿನಲ್ಲಿ ನಿರ್ವಹಿಸಿದ್ದು ಈ ಕಾಯಕವನ್ನಾಗಿದೆ. ಅಲ್ಲಾಹನ ಸಂದೇಶಗಳ ಕುರಿತಾದ ಅರಿವು ಅದನ್ನು ಮೊಟ್ಟ ಮೊದಲಿಗೆ ಸಮಾಜಕ್ಕೆ ನೀಡುವುದು, ಬಳಿಕ ಅವರನ್ನು ಆಧ್ಯಾತ್ಮಿಕವಾಗಿ ತರಬೇತುಗೊಳಿಸುವುದು. ಹೀಗೆ ಮನಸ್ಸು ಶುದ್ಧರಾದ ಶುಭ್ರರಾದ ಯಾವುದೇ ರೀತಿಯ ಕಳಂಕವಿಲ್ಲದ ಸಮಾಜವಾಗಿ ಅವರನ್ನು ಪರಿವರ್ತಿಸಲು ಮೊಟ್ಟ ಮೊದಲಿಗೆ ಅವರಿಗೆ ಅರಿವನ್ನು ಹಂಚಬೇಕಾದುದು ಅಗತ್ಯ ಎಂದು ಕುರ್ಆನ್ ಈ ಮೂಲಕ ಸೂಚಿಸುತ್ತದೆ. ಮಹಾನರಾದ ಅಲಿ ರಲಿಯಲ್ಲಾಹು ಅನ್ಹು ಪ್ರವಾದಿವರ್ಯರ ಲಕ್ಷಾಂತರ ಶಿಷ್ಯಂದಿರ ಪೈಕಿ ಬಹಳ ಪ್ರಮುಖ ಶಿಷ್ಯ ನಾಯಕರಾಗಿದ್ದಾರೆ ಮಹಾನರಾದ ಅಲಿ ರಲಿಯಲ್ಲಾಹು ಅನ್ಹು. ಆ ಅಲಿ ರಲಿಯಲ್ಲಾಹು ಅನ್ಹುವಿನ ಅರಿವಿನ ಕುರಿತು ಅವರ ಜ್ಞಾನದ ಮಹಿಮೆಯ ಕುರಿತು ಪ್ರವಾದಿವರೆಣ್ಯರು ಕೊಂಡಾಡಿದ್ದಾರೆ. ಒಮ್ಮೆ ಪ್ರವಾದಿವರ್ಯರು ಹೇಳುತ್ತಾರೆ, ಅನ ಮದೀನತುಲ್ ಇಲ್ಮಿ ವ ಅಲಿಯುನ್ ಬಾಬುಹ, ನಾನು ಜ್ಞಾನದ ಒಂದು ನಗರವಾಗಿದ್ದರೆ ಆ ನಗರಕ್ಕಿರುವ ಪ್ರವೇಶ ದ್ವಾರ ಅದು ಅಲಿ ರಲಿಯಲ್ಲಾಹು ಅನ್ಹು ಆಗಿದ್ದಾರೆ. ಅಥವಾ ನನ್ನಲ್ಲಿರುವ ಅರಿವು ಆ ಅರಿವಿನೆಡೆಗೆ ನೀವು ತಲುಪಬೇಕಿದ್ದರೆ
ನೀವು ಮೊದಲು ಅಲಿ ರಲಿಯಲ್ಲಾವನ್ಹುರವರಿಂದ ಅರಿವನ್ನು ಗಳಿಸಬೇಕು. ಅಲಿ ರಲಿಯಲ್ಲಾವನ್ಹುರವರನ್ನು ಉಪೇಕ್ಷಿಸಿಕೊಂಡು ನನ್ನಲ್ಲಿನ ಅರಿವಿನೆಡೆಗೆ ನಿಮಗೆ ತಲುಪಲು ಅಸಾಧ್ಯ ಎಂದು ಪ್ರವಾದಿ ಮೊಹಮ್ಮದ್ ಪೈಗಂಬರರು ಈ ಮಾತಿನ ಮೂಲಕ ಸೂಚಿಸುತ್ತಾರೆ. ಅಥವಾ ಸ್ವಹಾಬಿಗಳ ಪೈಕಿ ದೊಡ್ಡ ಅರಿವಿನ ಸಾಗರವಾಗಿದ್ದರು ಮಹಾನರಾದ ಅಲಿ ರಲಿಯಲ್ಲಾಹು ಅನ್ಹು. ಆ ಅಲಿ ರಲಿಯಲ್ಲಾವನ್ಹುರವರನ್ನು ಅವರ ಜ್ಞಾನವನ್ನು ಪರೀಕ್ಷಿಸಲಿಕ್ಕೋಸ್ಕರ ಒಮ್ಮೆ ಹತ್ತು ವಿದ್ವಾಂಸರು ಒಟ್ಟು ಸೇರಿ ನಾವು ಅಲಿ ರಲಿಯಲ್ಲಾವನ್ಹುರವರ ಬಳಿ ಪ್ರಶ್ನೆಗಳನ್ನು ಕೇಳೋಣ ಎಂದು ಅವರು ಅಭಿಪ್ರಾಯಪಟ್ಟು ಅವರು ಹೇಳ್ತಾರೆ, ನಾವು ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳುವುದು ಬೇಡ. ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿದರೆ ಅವರು ನಿರರ್ಗಳವಾಗಿ ಅವರು ಉತ್ತರಿಸುತ್ತಾರೆ. ನಾವು ಒಂದೇ ಪ್ರಶ್ನೆಯನ್ನು ಒಬ್ಬರ ಬಳಿಕ ಮತ್ತೊಬ್ಬ ಅದೇ ಪ್ರಶ್ನೆಯನ್ನು ಪುನರಾವರ್ತಿಸೋಣ. ಅವರು ಒಂದೊಂದು ಪ್ರಶ್ನೆಗೆ ಬೇರೆ ಬೇರೆ ಉತ್ತರ ನೀಡಬೇಕು ಎಂದು ನಿಬಂಧನೆ ಕೂಡ ಅವರೊಂದಿಗೆ ಇಡೋಣ. ಅವರು ಏನು ಉತ್ತರಿಸುತ್ತಾರೆ, ತಡಬಡಾಯಿಸುತ್ತಾರೋ, ಚಡಪಡಿಸುತ್ತಾರೋ, ಅವರಿಗೆ ತಡವರಿಕೆ ಉಂಟಾಗುತ್ತದೆಯೋ ಪರೀಕ್ಷಿಸೋಣ. ಹೀಗೆ ಹತ್ತು ವಿದ್ವಾಂಸರು ಒಟ್ಟು ಸೇರಿ ಮಹಾನರಾದ ಅಲಿ ರಲಿಯಲ್ಲಾಹುವನ್ಹುರವರನ್ನು ಸಮೀಪಿಸಿ ನಮಗೆ ತಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕಿದೆ, ಆದರೆ ಒಬ್ಬನಿಗೆ ಹೇಳಿದ ಉತ್ತರ ಆಗಿರಬಾರದು ಇನ್ನೊಬ್ಬರೊಂದಿಗೆ ಹೇಳುವ ಉತ್ತರ ಎಂಬ ನಿಬಂಧನೆಯನ್ನಿಟ್ಟು ಅವರು ಅಲಿ ರಲಿಯಲ್ಲಾಹುವನ್ಹುರವರೊಂದಿಗೆ ಪ್ರಶ್ನಿಸಲು ಆರಂಭಿಸುತ್ತಾರೆ. ಮೊಟ್ಟ ಮೊದಲನೆಯವರ ಪ್ರಶ್ನೆ ಅರಿವಿನ ಮಹತ್ವದ ಕುರಿತು, ಧರ್ಮಜ್ಞಾನದ ಮಹತ್ವದ ಕುರಿತು ನೀವು ಹೇಳಿರಿ. ಸಂಪತ್ತಿಗೋ ಹೆಚ್ಚು ಮಹತ್ವ ಅಥವಾ ಅರಿವಿಗೋ, ನೀವು ಅದನ್ನು ವಿಶ್ಲೇಷಿಸಿರಿ ಎಂದು ಹೇಳಿದಾಗ ಅಲಿ ರಲಿಯಲ್ಲಾಹುವನ್ಹುರವರು ಉತ್ತರಿಸುತ್ತಾರೆ, ಸಂಪತ್ತಿಗಿಂತ ಯಾವತ್ತೂ ಅರಿವಿಗೆ ಮಹತ್ವ ಇದೆ. ಕಾರಣ ಅರಿವು ಎಂಬುದು ಮನುಷ್ಯರ ಪೈಕಿ ಅತ್ಯಂತ ಶ್ರೇಷ್ಠರಾದ ಪ್ರವಾದಿಗಳು, ಅಂಬಿಯಾಗಳು ಅವರ ಬಳುವಳಿಯಾಗಿದೆ, ಅವರ ಪರಂಪರೆಯಾಗಿದೆ ಅರಿವು. ಆದರೆ ಸಂಪತ್ತು ಎಂಬುದು ಇಲ್ಲಿ ದೇವಧಿಕ್ಕಾರಿಗಳಾಗಿ ಬದುಕಿದ ಅಲ್ಲಾಹನನ್ನೇ ಇಲ್ಲಿ ಧಿಕ್ಕರಿಸಿದ ಫಿರ್ಔನ್ನಂತಹ ಕಾರೂನ್ನಂತಹ ದೇವಧಿಕ್ಕಾರಿಗಳ ಬಳುವಳಿಯಾಗಿದೆ ಸಂಪತ್ತು. ಅರಿವು ಶ್ರೇಷ್ಠರಾದ ಪ್ರವಾದಿಗಳ ಬಳುವಳಿ ಎಂದು ಅಲಿ ರಲಿಯಲ್ಲಾಹುವನ್ಹುರವರು ಉತ್ತರಿಸುತ್ತಾರೆ. ಆಗ ಮತ್ತೋರ್ವರು ಕೇಳುತ್ತಾರೆ, ಅರಿವಿಗೂ ಹೆಚ್ಚು ಮಹತ್ವ ಸಂಪತ್ತಿಗೂ? ಅಥವಾ ಮೊದಲನೆಯವನು ಕೇಳಿದ ಅದೇ ಪ್ರಶ್ನೆಯನ್ನು ಎರಡನೆಯವನು ಪುನರಾವರ್ತಿಸುತ್ತಾರೆ. ಅಲಿ ರಲಿಯಲ್ಲಾಹುವನ್ಹುರವರು ಹೇಳುತ್ತಾರೆ, ಸಂಪತ್ತಿಗಿಂತ ಅರಿವಿಗೆ ಮಹತ್ವ ಹೆಚ್ಚು. ಕಾರಣ ಧನಿಕನಿಗೆ ಧಾರಾಳವಾಗಿ ಶತ್ರುಗಳಿರುತ್ತಾರೆ, ಆ ಶತ್ರುವನ್ನು ಹೇಗಾದರೂ ಕೊಳೆ ಹೊಡೆಯಬೇಕೆಂಬ ಚಿಂತನೆಯಲ್ಲಿರುತ್ತಾರೆ. ಆದರೆ ಅರಿವನ್ನು ಹೊಂದಿದ ವಿದ್ವಾಂಸರಿಗೆ ಶತ್ರುಗಳಿಗಿಂತ ಹೆಚ್ಚು ಮಿತ್ರರಿರುತ್ತಾರೆ. ಅವರ ಅರಿವಿನಲ್ಲಿ ಆಕರ್ಷಿತರಗೊಂಡು ಅವರೊಂದಿಗೆ ಸಮುದಾಯ ಮಿತ್ರರಾಗುತ್ತಾರೆ. ಹೀಗೆ ಜ್ಞಾನಿಗೆ ವಿದ್ವಾಂಸರಿಗೆ ಮಿತ್ರರು ಹೆಚ್ಚುತ್ತಿರುವಂತೆ ಧನಿಕರಿಗೆ ಇಲ್ಲಿ ಶತ್ರುಗಳು ಹೆಚ್ಚುತ್ತಿರುತ್ತಾರೆ. ಅಲಿ ರಲಿಯಲ್ಲಾಹುವನ್ಹು ಉತ್ತರಿಸುತ್ತಾರೆ. ಮೂರನೆಯ ವಿದ್ವಾಂಸ ಕೂಡ ಇದೇ ಪ್ರಶ್ನೆಯನ್ನು ಕೇಳುತ್ತಾರೆ. ಅಲಿ ರಲಿಯಲ್ಲಾಹುವನ್ಹುರವರು ಹೇಳುತ್ತಾರೆ, ಧನವನ್ನು ನೀವು ಸಂರಕ್ಷಿಸಬೇಕಾಗುತ್ತದೆ, ಯಾರು ಕೂಡ ಕದ್ದು ಹೋಗದಂತೆ, ಯಾರು ಕೂಡ ಲೂಟಿ ಮಾಡದಂತೆ ನೀವು ಅದನ್ನು ಜೋಪಾನವಾಗಿಡಬೇಕಾಗುತ್ತದೆ. ಭದ್ರವಾದ ಕೋಣೆಯಲ್ಲಿ ಎಲ್ಲ ರೀತಿಯ ಭದ್ರತೆಗಳೊಂದಿಗೆ ನೀವು ಸಂಪತ್ತುಗಳನ್ನು ಸಂಗ್ರಹಿಸಿಡಬೇಕಾಗುತ್ತದೆ. ಆದರೆ ಅರಿವು ನಿಮ್ಮ ರಕ್ಷಣೆಗೆ ಬರುತ್ತದೆ. ನೀವೊಂದು ಸಂದಿಗ್ಧ ಸಂದರ್ಭದಲ್ಲಿ ಎಲ್ಲಾದರೂ ಒಂದು ಸಮಸ್ಯೆಯಲ್ಲಿ ಸಿಲುಕಿದರೆ ನಿಮ್ಮ ರಕ್ಷಣೆಗೆ ಅರಿವು ಬರುತ್ತದೆ. ನಿಮ್ಮ ರಕ್ಷಣೆಗೆ ಅರಿವು ಬರುತ್ತದೆ, ಸಂಪತ್ತನ್ನು ನೀವು ರಕ್ಷಿಸಬೇಕಾಗುತ್ತದೆ. ಅಲಿ ರಲಿಯಲ್ಲಾಹುವನ್ಹುರವರು ಉತ್ತರಿಸುತ್ತಾರೆ. ನಾಲ್ಕನೆಯ ವ್ಯಕ್ತಿ ಕೂಡ ಇದೇ ಪ್ರಶ್ನೆಯನ್ನು ಪುನರಾವರ್ತಿಸುವಾಗ ಅಲಿ ರಲಿಯಲ್ಲಾಹುವನ್ಹುರವರು ಹೇಳುತ್ತಾರೆ, ಅರಿವು ಎಂಬುದು ಅದನ್ನು ಬಳಸಿದಷ್ಟು ಹೆಚ್ಚುತ್ತದೆ. ಜನರಿಗೆ ಆ ಅರಿವನ್ನು ಹಂಚುವಾಗ ಆ ಹಂಚಿದಾತನಿಗೆ ಇನ್ನಷ್ಟು ಅರಿವು ಅವನ ಮನದಲ್ಲಿ ಉದಿಸುತ್ತದೆ, ಅಥವಾ ಆ ವಿಷಯದ ಕುರಿತು ವಿಶಾಲವಾದ ಅರಿವಿನೆಡೆಗೆ ಅವನ ಹೃದಯ ತೆರೆದುಕೊಳ್ಳುತ್ತದೆ. ಉಪಯೋಗಿಸಿದಷ್ಟು ಹೆಚ್ಚಾಗುವ ಅವಸ್ಥಾಗಿದೆ ಅರಿವು ಎಂಬುದು. ಆದರೆ ಸಂಪತ್ತು ಎಂಬುದು ಉಪಯೋಗಿಸಿದಷ್ಟು ಅದು ಕರಗುತ್ತದೆ, ನಷ್ಟಗೊಳ್ಳುತ್ತದೆ. ಮಹಾನರಾದ ಅಲಿ ರಲಿಯಲ್ಲಾಹುವನ್ಹುರವರೊಂದಿಗೆ ಐದನೆಯ ವ್ಯಕ್ತಿ ಪ್ರಶ್ನಿಸುತ್ತಾನೆ ಇದೇ ಪ್ರಶ್ನೆಯನ್ನು. ಅಲಿ ರಲಿಯಲ್ಲಾಹುವನ್ಹುರವರು ಉತ್ತರಿಸುತ್ತಾರೆ,
ಜ್ಞಾನವನ್ನು ಅರಿವನ್ನು ಯಾರಿಗೂ ಕೂಡ ಕದ್ದೊಯ್ಯಲು ಸಾಧ್ಯವಿಲ್ಲ. ಆದರೆ ಸಂಪತ್ತು ಅದು ಯಾವ ಸಂದರ್ಭದಲ್ಲೂ ಕದಿಯಲ್ಪಡಲು ಸಾಧ್ಯತೆ ಇದೆ. ಬಹುಮಾನ್ಯರಾದ ಅಲಿ ರಲಿಯಲ್ಲಾಹು ಅನ್ಹು ಅವರೊಂದಿಗೆ ಆರನೇ ವ್ಯಕ್ತಿ ಕೇಳುತ್ತಾನೆ. ಆರನೇ ವ್ಯಕ್ತಿಯೊಂದಿಗೂ ಅಲಿ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ಜ್ಞಾನಿ ಯಾವಾಗಲೂ ಉದಾರಿಯಾಗಿರುತ್ತಾನೆ ಅಥವಾ ತನ್ನ ಮನದಲ್ಲಿರುವ ಅರಿವನ್ನು ಸಾಧ್ಯವಾದಷ್ಟು ಜನರಿಗೆ ಹಂಚಬೇಕೆಂಬ ಒಂದು ರೀತಿಯ ಇಂಗಿತ ಅವನ ಮನದಲ್ಲಿರುತ್ತದೆ. ತನ್ನ ಅರಿವು ಅದನ್ನು ಇತರರಿಗೆ ಹಂಚಬೇಕು, ಇತರರನ್ನು ಕೂಡ ನಾನು ಜ್ಞಾನಿಯಾಗಬೇಕು ಎಂಬ ಹಂಬಲ ಅವನ ಮನದಲ್ಲಿ ಸದಾ ಬೆಳೆದಿರುತ್ತದೆ. ಆದರೆ ಧನಿಕನು ಅವನ ಸಂಪತ್ತು ಹೆಚ್ಚುತ್ತಿರುವಂತೆ ಆತ ಲೋಭಿಯಾಗುತ್ತಾನೆ, ಆತ ಜಿಪುಣನಾಗುತ್ತಾನೆ ಅಥವಾ ಖರ್ಚು ಮಾಡಲು ಆತ ಹೆದರುತ್ತಾನೆ. ನನಗೆ ಎಲ್ಲ ಖರ್ಚು ಮಾಡಿ ಈ ಸಂಪತ್ತೆಲ್ಲ ಕರಗಿ ನಾನು ಬಡವನಾಗಬಹುದೇ ಎಂಬ ಒಂದು ರೀತಿಯ ಅಂಜಿಕೆ ಅವನಲ್ಲಿರುತ್ತದೆ. ಮಹಾನರಾದ ಅಲಿ ರಲಿಯಲ್ಲಾಹು ಅನ್ಹು ಅವರೊಂದಿಗೆ ಏಳನೆಯ ವ್ಯಕ್ತಿ ಕೇಳುತ್ತಾರೆ. ಅಲಿ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ಅದೇ ಅರಿವಿಗೆ ಮಹತ್ವ ಹೆಚ್ಚಿದ ಕಾರಣ. ಧನಿಕ ಯಾವಾಗಲೂ ಧನಿಕನಾಗಿರಬೇಕೆಂದಿಲ್ಲ. ನಿನ್ನೆಯ ಧನಿಕ ಇಂದಿನ ಭಿಕ್ಷುಕನಾಗಲು ಸಾಧ್ಯವಿದೆ. ಏನೋ ಒಂದು ರೋಗ ಬಂದು ಅಥವಾ ಯಾರೋ ಕದ್ದು, ಹೀಗೆ ಯಾವತ್ತೂ ಕೂಡ ಧನಿಕನಾಗಿಯೇ ಉಳಿಯಬಹುದು ಎಂದು ಯಾವುದೇ ಖಾತರಿಯಿಲ್ಲ. ಆದರೆ ಜ್ಞಾನಿ ಆತ ಯಾವತ್ತೂ ಜ್ಞಾನಿಯಾಗಿಯೇ ಉಳಿಯುತ್ತಾನೆ. ಜ್ಞಾನದಲ್ಲಿ ಹೆಚ್ಚಳವಾಗುತ್ತದೆಯೇ ವಿನಃ ಆತ ಇನ್ನು ಅಜ್ಞಾನಿಯಾಗುವ ಪ್ರಶ್ನೆಯೇ ಇಲ್ಲ. ಬಹುಮಾನ್ಯರಾದ ಅಲಿ ರಲಿಯಲ್ಲಾಹು ಅನ್ಹು ಅವರು ಉತ್ತರಿಸುತ್ತಾರೆ. ಎಂಟನೆಯ ವ್ಯಕ್ತಿ ಕೂಡ ಅಲಿ ರಲಿಯಲ್ಲಾಹು ಅನ್ಹುರೊಂದಿಗೆ ಪ್ರಶ್ನಿಸುವಾಗ ಅಲಿ ರಲಿಯಲ್ಲಾಹು ಅನ್ಹು ಮತ್ತೂ ಮುಂದುವರಿಯುತ್ತದೆ, ಅರಿವಿನ ಮೂಲಕ ಮನುಷ್ಯನ ಮನಸ್ಸು ಶುಭ್ರಗೊಳ್ಳುತ್ತದೆ. ಅರಿವಿನ ಮೂಲಕ ಮನುಷ್ಯನ ಮನಸ್ಸು ವಿಶಾಲಗೊಳ್ಳುತ್ತದೆ. ಅರಿವಿನ ಮೂಲಕ ಮನುಷ್ಯನ ಮನಸ್ಸಿಗೆ ಇಲಾಹಿ ಪ್ರಭೆಯ ಪ್ರವೇಶವಾಗುತ್ತದೆ. ಆದರೆ ಸಂಪತ್ತಿನ ಮೂಲಕ ಮನುಷ್ಯನ ಮನಸ್ಸು ಕಲ್ಲಾಗುತ್ತದೆ. ಸಂಪತ್ತು ಹೆಚ್ಚಾಗುವಂತೆ ಆತನಿಗೆ ಬಡವರೊಂದಿಗಿನ ಕನಿಕರ ಇಲ್ಲವಾಗುತ್ತದೆ. ಬಡವರು ಒಂದು ರೀತಿಯ ಅವಮಾನವಾಗಿ ಅವನಿಗೆ ಕಾಣುತ್ತದೆ. ಬಡವರನ್ನು ಹೊಡೆದೋಡಿಸುವಲ್ಲಿ ಆತ ಪ್ರಯತ್ನಿಸುತ್ತಾನೆ. ಧನಿಕರನ್ನು ಉಳ್ಳವರನ್ನು ಮಾತ್ರ ತನ್ನ ಹತ್ತಿರಕ್ಕೆ ಆತನು ಕುಳ್ಳಿರಿಸುತ್ತಾನೆ. ಹೀಗೆ ಸಂಪತ್ತಿನ ಹೆಚ್ಚಳ ಮನಸ್ಸು ಗಟ್ಟಿಗೊಳ್ಳಲು ಕಾರಣವಾಗುತ್ತಿದ್ದರೆ ಅರಿವಿನ ಹೆಚ್ಚಳ ಮನಸ್ಸಿನಲ್ಲಿ ಧಾರ್ಮಿಕ ಪ್ರಭೆ ಅಲ್ಲಾಹುವಿನ ತಕ್ವಾದ ಜ್ಯೋತಿಯ ಪ್ರವೇಶಕ್ಕೆ ಕಾರಣವಾಗಿ ಮನಸ್ಸು ಶುಭ್ರವಾಗಲು ಅದು ಕಾರಣವಾಗುತ್ತದೆ. ಮತ್ತೋರ್ವ ಮಹಾನರಾದ ಅಲಿ ರಲಿಯಲ್ಲಾಹು ಅನ್ಹು ಅವರೊಂದಿಗೆ ಇದೇ ಪ್ರಶ್ನೆಯನ್ನು ಕೇಳಿದಾಗ ಅಲಿ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ಅಲ್ಲಾಹನನ್ನು ಅವನುದ್ದೇಶಿಸಿದ ರೀತಿಯಲ್ಲಿ ಭಯಪಡಲು ಅರಿವಿರುವವರಿಗೆ ಮಾತ್ರ ಸಾಧ್ಯ. ಇನ್ನಮಾ ಯಖ್ಷಲ್ಲಾಹ ಮಿನ್ ಇಬಾದಿಹಿಲ್ ಉಲಮಾ, ಅಲ್ಲಾಹನನ್ನು ಅವನು ಬಯಸಿದ ರೀತಿಯಲ್ಲಿ ಭಯಪಡುವವರು ಅವನ ಧರ್ಮದ ಅರಿವಿರುವ ವಿದ್ವಾಂಸರು ಮಾತ್ರ. ಅರಿವಿರುವವರಿಗೆ ಅಲ್ಲಾಹನನ್ನು ಅವನು ಬಯಸಿದ ರೀತಿಯಲ್ಲಿ ಭಯಪಟ್ಟು ಅವನ ಪೂರ್ಣ ಶರಣಾಗತಿ ಹೊಂದಿದ ದಾಸನಾಗಿ ಬದುಕಲು ಸಾಧ್ಯವಾಗುತ್ತದೆ. ಆದರೆ ಸಂಪತ್ತಿನ ಒಡೆಯರಿಗೆ ಸಂಪತ್ತಿನ ಹೆಚ್ಚಾಗುತ್ತಿರುವಂತೆ ಅಲ್ಲಾಹನಿಂದ ಆತ ದೂರವಾಗುತ್ತಾನೆ. ಅವನ ಆದೇಶಗಳಿಂದ ಅವನ ತತ್ವಗಳಿಗೆ ಅವನ ನಿರ್ದೇಶಗಳಿಗೆ ಬದ್ಧನಾಗಿ ಬದುಕಬೇಕೆಂಬ ಪ್ರಜ್ಞೆ ಅವನಲ್ಲಿ ಕಡಿಮೆಗೊಳ್ಳುತ್ತಾ ಕೊನೆಗೆ ಅಲ್ಲಾಹನ ಆಜ್ಞೆಗಳನ್ನು ಗಾಳಿಗೆ ತೂರಿ ಸ್ವೇಚ್ಛಾಧಿಪತಿಯಾಗಿ ಬದುಕುವ ಅವಸ್ಥೆಗೆ ಆತ ತಲುಪುತ್ತಾನೆ. ಮಹಾನರಾದ ಅಲಿ ರಲಿಯಲ್ಲಾಹು ಅನ್ಹು ಅವರು ಉತ್ತರಿಸುತ್ತಾರೆ, ಒಟ್ಟಿನಲ್ಲಿ ನಾನು ಹೇಳುತ್ತಿರುವುದು ಇಸ್ಲಾಮಿನಲ್ಲಿ ಧಾರ್ಮಿಕ ಶಿಕ್ಷಣಕ್ಕೆ ದೊಡ್ಡ ಮಹತ್ವ ಇದೆ. ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಒಂದು ಅಧ್ಯಾಯ ಧರ್ಮಜ್ಞಾನವನ್ನು ಕಲಿಯುವುದು ಅದು 100 ರಕಅತ್ ಐಚ್ಛಿಕ ನಮಾಜುಗಳನ್ನು ಅಥವಾ ಗಂಟೆಗಟ್ಟಲೆ ಅಲ್ಲಾಹನಿಗೆ ಆರಾಧನೆ ಮಾಡುವುದಕ್ಕಿಂತ ಹೆಚ್ಚು ಪುಣ್ಯ ಕೇವಲ ಒಂದು ಅಧ್ಯಾಯ ಧರ್ಮಜ್ಞಾನವನ್ನು ಗಳಿಸುವುದಕ್ಕೆ ಇದೆ ಎಂದು ನಬಿವರ್ಯರು ಹೇಳಿದ್ದಾರೆ. ಅದೇ ರೀತಿ ಪ್ರವಾದಿ ವರ್ಯರು ಜಗತ್ತಿನಲ್ಲಿ 2 ಸ್ವರ್ಗೋದ್ಯಾನಗಳಿದೆ ಎಂದು ಹೇಳಿದ್ದಾರೆ. ಒಂದನೆಯ ಸ್ವರ್ಗೋದ್ಯಾನ ಪ್ರವಾದಿವರೆಣ್ಯರು ಅಂತಿಮ ವಿಶ್ರಾಂತಿ ಪಡೆಯುತ್ತಿರುವ ಮದೀನಾದ ಪ್ರವಾದಿವರೆಣ್ಯರ ಆ ಗೋರಿಯಿರುವ ಅವರ ರೌಲಾ ಶರೀಫ್ ಹಾಗೂ ಅವರು ಶುಕ್ರವಾರ ಖುತ್ಬ ಓದುತ್ತಿದ್ದ ಆ ಮಿಂಬರ್ ಹಾಗೂ ತಮ್ಮ ರೌಲಾದ ಮಧ್ಯೆ ಇರುವ ಸ್ಥಳ
ಮಾ ಬೈನ ಕಬರಿ ವ ಮಿಂಬರಿ ರೌಲತು ಮಿನ್ ರಿಯಾದ ಜನ್ನ. ನನ್ನ ಕಬರ್ ಮತ್ತು ನನ್ನ ರೌಲ ಇವುಗಳ ಮಧ್ಯೆ ಇರುವ ಸ್ಥಳ ಅದು ಸ್ವರ್ಗೋದ್ಯಾನ ಎಂದು ನಬಿವರ್ಯರು ಹೇಳಿದ್ದಾರೆ. ಅದೇ ಪ್ರವಾದಿವರೆಣ್ಯರು ಮತ್ತೊಮ್ಮೆ ಹೇಳುತ್ತಾರೆ, ಮಜ್ಲಿಸುಲ್ ಇಲ್ಮಿ ರೌಲತು ಮಿನ್ ರಿಯಾದ ಜನ್ನ, ಅರಿವಿನ ಸಭೆಗಳು ಧರ್ಮಜ್ಞಾನದ ಅರಿವನ್ನು ಹಂಚಲಾಗುವ ಮಜ್ಲಿಸ್ಗಳು ಅದು ಸ್ವರ್ಗೋದ್ಯಾನ ಎಂದು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದಾರೆ. ಆ ಅರಿವನ್ನು ಧಾರಾಳ ಗಳಿಸಿ ಆ ಅರಿವಿನ ಗುರಿಯಾದ ಆಧ್ಯಾತ್ಮಿಕತೆಯನ್ನು ಜೀವನದಲ್ಲಿ ಅಳವಡಿಸಿ ಮನಸ್ಸು ಶುಭ್ರಗೊಂಡು ಒಳ್ಳೆಯ ಸತ್ಪ್ರಜೆಗಳಾಗಿ ನೈಜ ವಿಶ್ವಾಸಿಯಾಗಿ ಬದುಕಲು ಎಲ್ಲರಿಗೆ ಮಾದರಿಯಾಗಿ ಬದುಕಲು ಅಲ್ಲಾಹು ನಮಗೆಲ್ಲ ಅನುಗ್ರಹಿಸಲಿ. ವ ಆಖರು ದಾವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ವೀಕ್ಷಕ ಬಾಂಧವರಿಗೆಲ್ಲ ಹೃದಯ ತುಂಬಿದ ಧನ್ಯವಾದಗಳು.